ಮೈಸೂರು ಕೊಡಗು ಲೋಕಸಭಾ ಚುನಾವಣೆ 2024. ಕೊಡಗಿನ ಗಡಿಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅದ್ದೂರಿ ಸ್ವಾಗತ. ಕೊಡಗು ಮೈಸೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಎಂ ಲಕ್ಷ್ಮಣ್ ಗೌಡ ತಿಮತಿ ಸಮೀಪದ ಆನೆ ಚೌಕೂರು ಚೆಕ್ಪೋಸ್ಟ್ನಲ್ಲಿ ಜಮಾವಣೆಗೊಂಡ ಪಕ್ಷದ ಕಾರ್ಯಕರ್ತರು. ಗಡಿಭಾಗವಾದ ಆನೆ ಚೌಕೂರು ಮೂಲಕ ಕೊಡಗಿಗೆ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಕೊಡಗು ಡಿಸಿಸಿ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಮುಂದಾಳತ್ವದಲ್ಲಿ ಅದ್ದೂರಿ ಸ್ವಾಗತ. ಎಂಎಲ್ಎ ಎಎಸ್ ಪೊನ್ನಣ್ಣ, ಎಂಎಲ್ಎ ಮಂತರ್ ಗೌಡ ಅವರಿಂದ ಆತ್ಮೀಯವಾದ ಸ್ವಾಗತ. ಅದ್ದೂರಿ ಸ್ವಾಗತಕ್ಕೆ ಮನಸೋತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಗೌಡ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ ಎಂ ಲಕ್ಷ್ಮಣ್. ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಮೊದಲ ಬಾರಿಗೆ ಕೊಡಗಿಗೆ ಆಗಮನ. ಪ್ರತಿಷ್ಠೆಯ ಕಣವಾಗಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಆನೆ ಚೌಕೂರು ಬಳಿ ನೆರೆದಿದ್ದ ನೂರಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು. ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಲಕ್ಷ್ಮಣನ್ ಅವರಿಗೆ, ಎಸ್ ಪೊನ್ನಣ್ಣ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಮಂತರ್ ಗೌಡ್ರ ಅವರಿಗೆ, ಅರುಣ್ ಮಾಚಾರ್ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ. ದಾರಿ ಬಿಡ್ರಿ ಅರುಣ್ ಸರ್, ದಾರಿ ಬಿಡಿಯಪ್ಪಿ. ಎಲ್ಲ ಹೌದಾ? ಓಕೆ.